ನಮಸ್ತೆ ನನ್ನ ಎಲ್ಲ ರೈತ ಮಿತ್ರರೇ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನು ಇವತ್ತು ಈರುಳ್ಳಿಯನ್ನು ಕಟಾಪು ಮಾಡ್ತಾ ಇದ್ದಾರೆ ರೈತರು ನೋಡಿ ನೀವೇ ಕಾಣಿಸ್ತಾ ಇದೆಯಲ್ಲ ಉತ್ತಮ ರೀತಿಯ ದುಂಡಿದೆ ಚೆನ್ನಾಗಿ ಸೈಜ್ ಇದೆ ಆದರೆ ಇವತ್ತಿಗೆ ನಾವು ಎಲ್ಲ ಮಳೆಗೆ ಬಿದ್ದಿರ್ತಕ್ಕಂಥ ಗೆಡ್ಡೆಯನ್ನೇ ಕಟಾಪು ಮಾಡ್ತಾ ಇರ್ತಕ್ಕಂಥದ್ದು ರೈತರು ಈ ಇಪ್ಪತ್ತು ದಿನ ಮಳೆ ಹಿಡಿದುಬಿಟ್ಟಿದೆ ಎಲ್ಲ ಮಳೆಗೆ ಚೆನ್ನಾಗಿ ನೆಂದ್ಬಿಟ್ಟಿದೆ ಗೆಡ್ಡೆ ಅಂಥದನ್ನು ಇವಾಗ ಬಿಸಿಲು ಎರಡು ದಿನ ಬಿದ್ದ ಮೇಲೆ ವರ್ಪಾದ ಮೇಲೆ ಏರ್ಕೊಂಡು ನಾವು ಕಟಾಪ ಮಾಡಿಸ್ತಾ ಇದ್ದೀವಿ ಇಂಥ ಗೆಡ್ಡೆಯನ್ನು ನಾವು ಯಾವ ರೀತಿ ನಾವು ಕರಾಪಡಿಯನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಮಾರುಕಟ್ಟೆಗೆ ತಗೊಂಡು ಹೋದಾಗ ನಮಗೆ ಉತ್ತಮವಾದ ಬೆಲೆ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ಗಮನ ವಹಿಸಬೇಕಾಗುತ್ತೆ ನೋಡಿ ಅಚ್ಚುಕಟ್ಟಾಗಿ ನೀವು ಮಳೆಗೆ ಬಿದ್ದಿರ್ತಕ್ಕಂಥ ಗೆಡ್ಡೆಯನ್ನು ಒಂದು ಎರಡು ದಿನ ವರ್ಪ ಆದಮೇಲೆ ನೀಟಾಗಿ ಏರ್ಕೊಬಿಡಿ ಏರ್ಕಂಡು ಮೆದೆಯನ್ನು ದಪ್ಪನಾಗ ಒಂದೇ ತೆಗೆ ಸುರಿಸ್ಬೇಡಿ ದಳ್ಳಗೆ ಸುರಿಸಿದ್ದಾರೆ ನೋಡಿ ಒಂದೊಂದು ಲೋಡ್ ಒಂದೊಂದು ತಕೆ ಒಂದೊಂದು ದೋಡ್ ಒಂದೊಂದು ತಕೆ ಈ ರೀತಿ ನೀವು ಸುರಿಸ್ಕೋಬೇಕಾಗುತ್ತೆ ಅದೇ ರೀತಿ ನೀವು ಒಂದಿನ ಎರಡು ದಿನದೊಳಗೆ ಏರಿಸಿ ತಿರುಗ ದಿನ ಇಲ್ಲ ಆಚೆ ದಿನ ಎರಡು ದಿನದೊಳಗೆ ನೀವು ಕಟಾಪನ್ನು ಮುಗಿಸ್ಬಿಡ್ಬೇಕು ಯಾಕಂದರೆ ಕಾವತ್ತು ಬಿಡುತ್ತೆ ಅದರಲ್ಲೂ ನೆಂದಿರ ಗಡ್ಡೆ ಆಗಿರೋದ್ರಿಂದ ತುಂಬ ಡ್ಯಾಮೇಜ್ ಬಂದುಬಿಡುತ್ತೆ ನೀವು ಇನ್ನೊಂದು ಮುಖ್ಯವಾಗಿ ಕಟಾಪು ಮಾಡಿಸ್ತಾ ಇರ್ತೀರಲ್ಲ ಈ ಥರ ಲೇಬರ್ಸ್ ಹತ್ರ ನೀವೇನು ಮಾಡಬೇಕು ಅಂದರೆ ಅಚ್ಚುಕಟ್ಟಾಗಿ ಕಟಾಪನ್ನು ಮಾಡಿಸ್ಬೇಕು ಡ್ಯಾಮೇಜ್ ಇರೋದನ್ನ ತೆಗೆದು ಹಾಕ್ಬೇಕಂತ ನೀವು ಹೇಳಬೇಕು ಏನಾಗುತ್ತೆ ಒಂದು ಡ್ಯಾಮೇಜ್ ಇರ್ತಕ್ಕಂಥ ಗೆಡ್ಡೆ ಇನ್ನೊಂದು ಗೆಡ್ಡೆಯನ್ನು ಕೆಡಿಸುತ್ತೆ ಹಾಗಾಗಿ ಅಚ್ಚುಕಟ್ಟಾಗಿ ಕಟಾಪ ಮಾಡ್ತಕ್ಕಂಥವ್ರನ್ನ ಕರೆಸಿ ನೀಟಾಗಿ ಕಟಾಪ್ ಮಾಡಿಸಿ ಇವತ್ತು ಎಲ್ಲ ಸ್ವಲ್ಪ ದುಬಾರಿ ಐವತ್ತರವತ್ತು ರೂಪಾಯಿ ಚೀಲ ಕಟಾಪಿಗೆ ಇನ್ನೂ ಕೆಲವೊಂದು ಕಡೆ ಎಪ್ಪತ್ತೆಂಬತ್ತು ರೂಪಾಯಿ ಕೂಡ ನಡೆದಿದೆ ಇನ್ನೊಂದೇನಂದರೆ ಕಟಾಪನ್ನು ಅಚ್ಚುಕಟ್ಟಾಗಿ ನಾವು ಮಾಡಿಸಿ ಚೀಲಗಳಿಗೆ ಎಲ್ಲ ಹಾಕಿ ನೀಟಾಗಿ ಎರಡು ದಿನ ಆಗ್ತಿದ್ದಂಗೆ ಸುರು ನೋಡ್ಬಿಡಿ ಯಾಕೆಂದರೆ ಮಳೆಗಡ್ಡೆ ಆಗಿರೋದ್ರಿಂದ ನೀವು ಸುರು ನೋಡಲೇಬೇಕಾಗುತ್ತೆ ಚೀಲದಿಂದ ಇಲ್ಲಾಂದರೆ ಅದೇನಾಗುತ್ತೆ ಅಂದರೆ ದಿನ ದಿನಕ್ಕೂ ಐದು ಹತ್ತು ಚೀಲ ನೂರು ಚೀಲಕ್ಕೆ ಡ್ಯಾಮೇಜ್ ತೊಗೊತಾ ಹೋಗುತ್ತೆ ಆಗ ರೈತನಿಗೆ ಲಾಸ್ ಆಗೋದು ಈ ಎಲ್ಲ ವಿಚಾರಗಳನ್ನು ಗಮನಿಸೋದಾದ್ಮೇಲೆ ಒಂದು ಮೂರು ಜನ ಚೀಲದಾಗ ಬಿಟ್ಟಾದಮೇಲೆ ಸ್ವಲ್ಪ ಚೆನ್ನಾಗಿ ಕಲರು ಗಿಲರು ಚೆನ್ನಾಗಿ ಬಂದಿದೆ ಪರೆ ಬಿಟ್ಕೊಂಡಿದೆ ಅಂದ ತಕ್ಷಣ ನೀವು ಮಾರುಕಡ್ಡಗೆ ತೊಗೊಂಡೋಗೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಅಚ್ಚುಕಟ್ಟಾಗಿ ಐಟಮನ್ನು ಮಾಡಿಸ್ಬೇಕು ಮುಖ್ಯವಾಗಿ ರೈತ ಈ ಸಮಯದಲ್ಲಿ ಬೆಲೆ ಉತ್ತಮವಾಗಿ ಇದೆ ನಿನ್ನೆ ತುಂಬ ಚೆನ್ನಾಗಿ ರೇಟ್ ಆಗಿದೆ ನೋಡಿ ಉತ್ತಮವಾದ ಗೆಡ್ಡೆಗೆ ಉತ್ತಮವಾದ ಬೆಲೆ ಇದ್ದೇ ಇರುತ್ತೆ ನೀವು ಮುಖ್ಯವಾಗಿ ಅಚ್ಚುಕಟ್ಟಾಗಿ ಐಟಮ್ ಮಾಡಿಸ್ಬೇಕು ಯಾವ ರೀತಿ ನಾವು ಐಟಮ್ ಮಾಡಿಸ್ಬೇಕಂದ್ರೆ ಯಾವುದೇ ಕಾರಣಕ್ಕೂ ನಾವು ಒಂದು ನಾಲ್ಕೈದು ಥರ ಐಟಮ್ ಮಾಡಿಸ್ತಿದ್ದೀವಿ ಅಂದರೆ ಫಸ್ಟು ಸೆಕೆಂಡು ತರ್ಡು ಫೋರ್ತು ಫಿಫ್ತು ಇಷ್ಟು ಐಟಮ್ ಮಾಡುತ್ತಿದ್ವಿ ಅಂದರೆ ಇದರಲ್ಲಿ ಯಾವುದೇ ರೀತಿಯ ಡ್ಯಾಮೇಜ್ ಇರಬಾರ್ದು ಕೆಟ್ಟಗೆಡ್ಡೆ ಇರಬಾರ್ದು ಮಾರ್ಕೆಟಲ್ಲಿ ಸುರಿದಾಗ ಕೆಟ್ಟಗೆಡ್ಡೆ ಸಿಕ್ಕರೆ ಏನಾಗುತ್ತೆ ಅಂದರೆ ಕೂಗ್ಬೇಕಾದ್ರೆ ಅಲ್ಲಿ ನೂರು ರೂಪಾಯಿ ಕಮ್ಮಿ ಆಗುತ್ತೆ ಹೊರತು ನೂರು ರೂಪಾಯಿ ಹಿಡಿದು ಕೂಗೋದಿಲ್ಲ ಹಾಗಾಗಿ ಅಚ್ಚುಕಟ್ಟೆ ಇನ್ನೂ ಒಂದಾಳು ಹೆಚ್ಚಾಗಿ ಹೋಗ್ಲಿ ಈ ನೂರು ಚೀಲ ತಗೊಂಡೋಗ ಎಂಬತ್ತು ಚೀಲನೇ ತಗೊಂಡೋಗಿ ಐಟಮನ್ನು ನೀಟಾಗಿ ಮಾಡಿಸ್ಕೊಂಡು ಹೋದರೆ ಎಂಬತ್ತು ಚೀಲಕ್ಕೆ ನೂರು ಚೀಲುಕ್ಕೆ ದುಡ್ಡು ಹಾಕ್ಬೇಕು ಅದಾಗುತ್ತೆ ನೀವು ನೂರು ಚೀಲ ತೊಗೊಂಡು ಹೋಗಿ ಐಟಮ್ ಸರಿಯಾಗಿ ಮಾಡಿಸ್ಕೊಂಡು ಹೋಗಿಲ್ಲ ಡ್ಯಾಮೇಜ್ ಗೆಡ್ಡೆ ಎಲ್ಲನೂ ಒಂದೊಂದು ಸಿಕ್ತು ಅಂದಾಗ ಅಲ್ಲಿ ನೂರು ಇನ್ನೂರು ರೂಪಾಯಿ ಬೆಲೆ ಕುಸಿತು ನೂರು ರೂಪಾಯಿ ಹತ್ತು ಇಪ್ಪತ್ತು ಸಾವಿರ ಹೊಡೆತಾ ತಿಂತೀರ ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಐಟಮ್ ಮಾಡಿಸೋದ್ರ ಕಡೆಗೆ ತುಂಬ ನೀಟಾಗಿ ಗಮನ ಕೊಡಬೇಕು ನೀಟಾಗಿ ಕಟಾಪ್ ಮಾಡಿಸಬೇಕು ಚೀಲದಾಗ ಹಾಕಿದ್ಮೇಲೆ ಎರಡು ದಿನ ಆದಮೇಲೆ ಸುರಿದು ನೋಡಬೇಕು ಈ ಎಲ್ಲ ವಿಚಾರಗಳನ್ನು ನಾವು ತಿಳ್ಕೊಬೇಕು ಯಾಕೆಂದರೆ ಮಳೆಗೆ ತುಂಬ ನೆಂದ್ಬಿಟ್ಟಿದೆ ಗೆಡ್ಡೆ ನಮ್ಮಿರುತ್ತೆ ಏನೇ ಅಂದರೂ ಮಳೆ ನೆಂದಿರೋ ಗೆಡ್ಡೆ ಡ್ಯಾಮೇಜ್ ಬಂದ್ಬಿಡುತ್ತೆ ಇಲ್ಲ ಬೇರೆ ಹತ್ರ ಹೋಗುತ್ತೆ ಇಲ್ಲ ಕೊಯ್ದಿರೋ ಹತ್ರ ಹೋಗ್ಬಿಡುತ್ತೆ ಹಾಗಾಗಿ ಈಗ ಒಂದಿನ ಎರಡು ದಿನ ನೆಂದಿಲ್ಲ ಇಪ್ಪಿಪ್ಪತ್ತು ದಿನ ನೆಂದಿದೆ ಇಪ್ಪಿಪ್ಪತ್ತು ದಿನದಲ್ಲಿ ಹುಲ್ಲು ಪಲ್ಲು ಆಗಿದ್ರೆ ಅಂತೂ ಇನ್ನೂ ಡ್ಯಾಮೇಜ್ ಬಂದಿರುತ್ತೆ ಹೊಲದಲ್ಲಿ ಹುಲ್ಲಾಗಿತ್ತು ಅಂದರೆ ಇನ್ನೂ ಡ್ಯಾಮೇಜ್ ಬಂದಿರುತ್ತೆ ನೀರಿಡ್ದು ಹೀಗಾಗಿ ನೀವು ಸ್ವಲ್ಪ ಅಚ್ಚುಕಟ್ಟಾಗಿ ಗಮನವಹಿಸಿ ನೀಟಾಗಿ ಕಟಾಪನ್ನು ಮಾಡಿಸಿ ನೀಟಾಗಿ ಐಟಮನ್ನು ಮಾಡಿಸಿ ಮಾರುಕಟ್ಟೆಗೆ ತೊಗೊಂಡೋಗಿ ಮಾರ್ಕೊಂಡು ನಿಮ್ಮ ಲಾಭ ಅದ್ರ ಮೇಲೆ ನಿಂತಿರುತ್ತೆ ಹೊರತು ನೀವು ಕೊಯ್ ಸಿಚೆಲ್ಲ ತಗೊಂಡು ಹೋದ ಹಿಡ್ಗೆಲ್ಲ ದುಡ್ಡು ಮಾಡಿ ಎಳಸ್ಕೊಂಡು ರೇಟ್ ಐತೆ ಅಂತ ಈ ವಿಚಾರಗಳನ್ನು ನೀವು ಅಚ್ಚುಕಟ್ಟಾಗಿ ಗಮನಿಸ್ಬೇಕು ಯಾವುದೇ ಕಾರಣಕ್ಕೂ ಐಟಮ್ ಮಾಡಬೇಕಾದ್ರೆ ಮಾತ್ರ ತುಂಬ ಕೇರ್ಫುಲ್ಲಾಗಿ ಐಟಮ್ ಮಾಡಿಸಿ ಯಾಕೆ ಅಂದರೆ ಮಳೆಗೆ ನೆಂದಿರೋ ಗೆಡ್ಡೆ ಡ್ಯಾಮೇಜ್ ನೀವು ಎಷ್ಟು ನೀಟಾಗಿ ಮಾಡಿದರೂ ಒಂದೊಂದು ಸಿಕ್ಬಿಡುತ್ತೆ ಹಾಗಾಗಿ ನೀಟಾಗಿ ಐಟಮ್ ಮಾಡಿಸ್ಬೇಕು ನೀವು ಮಾರುಕಟ್ಟೆಯಲ್ಲಿ ಸುರಿದಾಗ ಯಾವುದೇ ರೀತಿ ಒಂದು ಕೂಡ ಡ್ಯಾಮೇಜ್ ಗೆಡ್ಡೆ ಸಿಗಬಾರ್ದು ಅದೇ ರೀತಿ ನೋಡಿ ಬೇಗ ಬೇಗ ಮಾರ್ಕೊಳೋದು ತುಂಬ ಉತ್ತಮ ಅನ್ನೋದು ನಾನು ದೀಪಾವಳಿ ಹಿಂದೆ ಮುಂದೆ ರೇಟ್ ಇದ್ದೇ ಇರುತ್ತೆ ಆಮೇಲೆ ಯಾವುದಾದ್ರೂ ಬೇರೆ ಕಡೆ ಗೆಡ್ಡೆ ಬಂತು ಅಂದಾಗ ಸುಮ್ಮನೆ ಮಾರ್ಕೆಟು ಇಳಿತಾ ಬರುತ್ತೆ ಹಾಗಾಗಿ ರೈತರು ಆದಷ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀಟಾಗಿ ಗೆಡ್ಡೆಯನ್ನು ಕ ಸ್ವಲ್ಪ ಚೀಲದಲ್ಲಿ ಕಲರ್ ಬರೋ ಮಾಡ್ಕೊಂಡು ಪಟ ಪಟ ಮಾರ್ಕೊಂಡು ಲಾಭ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ರೈತ ಬಂದರೆ